ಶ್ರೀ ಗುರುಭ್ಯೋ ನಮಃ. ನೋಡಿ, ಇವತ್ತು ಶ್ರೀಭೂವರಾಹ ದೇವರ ಜಯಂತಿ. ಈ ಶ್ರೀಭೂವರಾಹ ಜಯಂತಿ ಪ್ರಯುಕ್ತವಾಗಿ ನರಸಿಂಹದೇವರಿಗೆ ಶ್ರೀಭೂವರಾಹ ದೇವರ ಅಲಂಕಾರ ಆಗಿದೆ. ಗಂಧದಿಂದ ಶ್ರೀಭೂವರಾಹ ದೇವರ ಅಲಂಕಾರವನ್ನು ನೋಡಬಹುದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ. ಇದರ ಧ್ಯಾನ ಶ್ಲೋಕ ಹೀಗಿದೆ: ಶ್ಯಾಮ ಸುದರ್ಶನ ದರಾಭಯ ಸದ್ವರೇತಃ ಭೂಮ್ಯಾಯುತೋಖಿಲ ನಿಜೋಕ್ತ ಪರಿಗ್ರಹೈಶ್ಚ ಧ್ಯೇಯೋ ನಿಜೈಶ್ಚ ತನುಭಿಃ ಸಕಲೈರುಪೇತಃ ಕೋಲೋ ಹರಿಸ್ಸಕಲ ವಾಂಛಿತ ಸಿದ್ಧ ಏಜಃ ಅಂತ. ಭಗವಂತ ಶ್ಯಾಮವರ್ಣನಾಗಿದ್ದಾನೆ. ಚಕ್ರ, ಶಂಖ, ಸುದರ್ಶನ, ದರ, ಅಭಯ ಮುದ್ರೆ ಮತ್ತು ಅದೇ ರೀತಿಯಾಗಿ ಸದ್ವರ, ಅಭಯ ವರ, ಅಭಯ ಹಸ್ತ, ವರ ವರವನ್ನು ಕೊಡುವಂತಹ ಹಸ್ತ, ಇವುಗಳಿಂದ ಕೂಡಿದ್ದಾನೆ. ಸುದರ್ಶನ, ದರ, ಅಭಯ, ಸುದರ್ಶನ ಧ್ಯ ಶ್ಯಾಮ ಸುದರ್ಶನ ದರ ಅಭಯ ಸದ್ವರೇತಃ, ಅಭಯಹಸ್ತ ಮತ್ತು ವರಹಸ್ತ ಎರಡೂ ಹಸ್ತಗಳಿಂದ ಭಗವಂತ ಕೂಡಿದ್ದಾನೆ. ಮತ್ತು ತನ್ನ ಪರಿವಾರ ದೇವತೆಗಳೇನಿದ್ದಾರೆ ಆ ಎಲ್ಲ ಪರಿವಾರ ದೇವತೆಗಳಿಂದಲೂ ಕೂಡ ಭಗವಂತ ಯುಕ್ತನಾಗಿದ್ದಾನೆ ಅನ್ನುವ ವಿಚಾರವನ್ನು ಹೇಳ್ತಾರೆ. ಅದೇ ರೀತಿ ಧ್ಯೇಯೋ ನಿಜೈಶ್ಚ ತನುಭಿಃ ಸಕಲೈರುಪೇತಃ, ತನ್ನ ಎಲ್ಲ ರೂಪಗಳಿಂದಲೂ ಕೂಡ ಭಗವಂತ ಕೂಡಿದ್ದಾನೆ. ತನ್ನ ಪರಿವಾರ ದೇವತೆಗಳು, ತನ್ನ ಎಲ್ಲ ರೂಪಗಳು, ತನ್ನ ಅಭಯ ಹಸ್ತಾದಿಗಳಿಂದ ಕೂಡಿದ್ದಾನೆ, ಶ್ಯಾಮವರ್ಣನಾಗಿದ್ದಾನೆ. ಇಂತಹ ವರಾಹರೂಪಿ ಭಗವಂತನನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ಧ್ಯೇಯೋ ಸಕಲ ವಾಂಛಿತ ಕೋಲೋಹರಿ ಸಕಲ ವಾಂಛಿತ ಸಿದ್ಧ ಏಜಃ, ಎಲ್ಲ ಏನೇನು ಅಪೇಕ್ಷೆ ಇದೆಯೋ ಅದೆಲ್ಲವನ್ನೂ ಕೂಡ ಭಗವಂತ ಈಡೇರಿಸ್ತಾನೆ ವರಾಹರೂಪಿ ಭಗವಂತ. ಅಂತಹ ವರಾಹದೇವರ ದರ್ಶನವನ್ನು ನೀವು ನರಸಿಂಹದೇವರ ವಿಗ್ರಹದಲ್ಲಿ ವರಾಹದೇವರ ದರ್ಶನವನ್ನು ಮಾಡಬಹುದು. ವರಾಹದೇವರ ಮಂತ್ರ ಹೀಗಿದೆ: ಓಂ ಹೂಂ ನಮೋ ಭಗವತೆ ವರಾಹರೂಪಾಯ ಭೂರ್ಭುವಸ್ವಃಪತಯೇ ಭೂಪತಿತ್ವಂ ಮೇ ದೇಹಿ ದದಾಪಯ ಸ್ವಾಹ ಓಂ ಎಂಬುದಾಗಿ. ಇದನ್ನು ಶ್ರೀ ಸುಜಯೀಂದ್ರ ತೀರ್ಥರ ಬೃಂದಾವನದ ಮೇಲೆ ಇರುವಂತಹ ಒಂದು ಈ ನರಸಿಂಹದೇವರ ವಿಗ್ರಹಕ್ಕೆ ಸಂಜೀವಾಚಾರ್ಯರು ಮಾಡಿದ್ದಾರೆ. ಎಷ್ಟು ಸುಂದರವಾಗಿದೆ ನೋಡಿ, ಆನಂದ ಆಗ್ತದೆ. ಆ ಅಕ್ಷತೆಯಿಂದ ಗಂಧ ಮತ್ತು ಅಕ್ಷತೆ, ಗಂಧಾಕ್ಷತೆ ದೇವರಿಗೆ ಹಚ್ಚಬೇಕಲ್ಲ, ಗಂಧಾಕ್ಷತೆಯನ್ನು ಹಚ್ಚುವ ಮೂಲಕ ರೂಪವನ್ನೇ ಭಗವಂತನ ವರಾಹ ರೂಪವನ್ನೇ ಬರುವಂತೆ ಮಾಡಿದ್ದಾರೆ. ಅವರು ನಿಜವಾಗಲೂ ಅಭಿನಂದನೀಯರು. ಇದರ ಜೊತೆಗೆ ಇನ್ನೂ ಅನೇಕ ವರಾಹ ಮೂರ್ತಿಗಳನ್ನು ನೋಡೋಣ. ಹಾಗೆ ಧ್ಯಾನ ಮಾಡುವಾಗ ಭೂಮ್ಯಾಯುತಃ ಅಂದರೆ ಭೂದೇವಿಯಿಂದ ಕೂಡಿಕೊಂಡಿರುವಂತಹ ವರಾಹದೇವರು ಎಂಬುದಾಗಿ ಸ್ಮರಣೆಯನ್ನು ಮಾಡಬೇಕು. ಇದೇ ರೀತಿ ವರಾಹ ಪುರಾಣದಲ್ಲಿ ಮತ್ತೊಂದು ರೀತಿಯಲ್ಲಿ ಧ್ಯಾನ ಶ್ಲೋಕ ನಾವು ನೋಡ್ತೇವೆ: ಶುದ್ಧ ಸ್ಫಟಿಕ ಶೈಲಾಭಂ ರಕ್ತ ಪದ್ಮಾಯುತೇಕ್ಷಣಂ ವರಾಹ ವದನಂ ಸೌಮ್ಯಂ ಚತುರ್ಬಾಹುಂ ಕಿರೀಟಿನಂ ಶ್ರೀವತ್ಸ ವಕ್ಷಸಂ ಚಕ್ರ ಶಂಖಾಭಯಕರಾಂಬುಜಂ ಎಂಬುದಾಗಿ ಇದಕ್ಕೆ ಹೋಲುವಂತೆ ವರಾಹ ಪುರಾಣದಲ್ಲಿ ನಾವು ಶ್ಲೋಕವನ್ನು ನೋಡಬಹುದು. ಮೊದಲು ಹೇಳಿದ್ದಂತಹ ಧ್ಯಾನ ಶ್ಲೋಕ ಶ್ರೀಮನ್ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ತಿಳಿಸಿರುವಂತಹದ್ದು. ಯಾಕೆ ವರಾಹದೇವರು ಈ ರೀತಿ ವರಾಹ ರೂಪವನ್ನು ತಾಳಿದ್ದಾನೆ ಅಂತಂದರೆ,
ಹಿರಣ್ಯಾಕ್ಷ ತಪಸ್ಸನ್ನು ಮಾಡಿ ಏನು ಅಂತ ಕೇಳಿದ, ಎಲ್ಲ ಪ್ರಾಣಿಗಳು ಯಾವ ಪ್ರಾಣಿಗಳಿಂದಲೂ ನನಗೆ ನಾ ಮರಣ ಬರಬಾರ್ದು ಅಂತ. ಆ ಕೇಳುವ ಪಟ್ಟಿಯಲ್ಲಿ ವರಾಹವನ್ನು ಬಿಟ್ಟಿದ್ದ, ಹಂದಿಯನ್ನು ಬಿಟ್ಟಿದ್ದ. ಹಾಗಾಗಿ ಭಗವಂತ ವರಾಹ ರೂಪವನ್ನು ತಾಳಿ ಈ ರೀತಿಯಾಗಿ ಸಂಹಾರ ಮಾಡಿದಂತಹ ಕಥೆಯನ್ನು ನಾವು ಎಲ್ಲ ಕಡೆ ಪುರಾಣಗಳಲ್ಲಿ ಕೇಳ್ತೇವೆ. ಅದೇ ರೀತಿ ಇಂತಹ ವಿಶೇಷವಾದ ರೂಪವನ್ನು ಧರಿಸಿ ಯಾರು ಸ್ಮರಣೆ ಮಾಡ್ತಾರೋ ಭೂಮಿಯ ಒಡೆಯರೂ ಕೂಡ ಆಗ್ತಾರೆ. ಜೊತೆಗೆ ಅದರ ಫಲವನ್ನು ಈ ರೀತಿಯಾಗಿ ತಿಳ್ಕೊಂಡು ವರಾಹ ಜಯಂತಿ ಪ್ರಯುಕ್ತವಾಗಿ ಇದನ್ನು ಈ ರೀತಿಯಾಗಿ ವಿಡಿಯೋ ಮಾಡಿದ್ದೇನೆ. ನಿಮಗೆ ಇಷ್ಟವಾದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿರಿ ಎಲ್ಲರಿಗೂ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಲ್ಲಿ ನಿಲ್ಲಿ, ಈ ವಿಡಿಯೋ ಇನ್ನೂ ಮುಗಿದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಷ್ಟೋ ಶ್ರಮಪಟ್ಟು ನಾನಾ ರೀತಿ ಸಂಶೋಧನೆ ಮಾಡಿ ಅಪರೂಪ ವಿಷಯಗಳನ್ನು ತಿಳಿಸ್ತಾ ಇದ್ದೇವೆ. ಹೊಸ ವಿಡಿಯೋ ಬಗ್ಗೆ ನಿಮಗೆ ತಿಳಿಯೋದಕ್ಕೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.